ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಒಂದು ತಿಂಗಳ ಕಠಿಣ ವ್ರತಾಚರಣೆಯ ಬಳಿಕ ಮುಸಲ್ಮಾನ ಬಾಂಧವರು ಮಡಿಕೇರಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಗುರುವಾರ ಬೆಳಗ್ಗೆ ಬದ್ರಿಯ ಜುಮ್ಮಾ ಮಸೀದಿಯಲ್ಲಿ ಮಸೀದಿಯ ಖತೀಬರ ನೇತೃತ್ವದಲ್ಲಿ ಸಾಮೂಹಿಕ ಈದ್ ಉಲ್ ಫಿತರ್ ನಮಾಜ್ ನಿರ್ವಹಿಸಲಾಯಿತು. ಈ ಸಂದರ್ಭ ನಾಡಿನ ಸುಭಿಕ್ಷೆಗಾಗಿ ಮತ್ತು ನಾಡಿನಲ್ಲಿ ಮರಣ ಹೊಂದಿದವರಿಗೆ ವಿಶೇಷ ಪ್ರಾರ್ಥನೆ ನಡೆಸಲಾಯಿತು. ನಂತರ ಎಲ್ಲರೂ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೆರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರ ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನದ ಬಂಡೆಮುಡಿ ಕೊಡುವ ಕೆರೆಯಲ್ಲಿ ಹುಲಿ ನೀರು ಕುಡಿದು ಪಕ್ಕದಲ್ಲಿರುವ ಕಾಡಿನೊಳಗೆ ಹೋಗಿದೆ ಎಂದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಕೂಡಲೇ ಆಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ 75ಕ್ಕೂ ಮೇಲ್ಪಟ್ಟ ಸಿಬ್ಬಂದಿಗಳು ಶಾರ್ಪ್ ಶೂಟರ್ಗಳು ಹುಲಿಯಂದ ಕೂಂಬಿಂಗ್ ಮಾಡಿ ಹುಲಿಯಂದ ಸೆರೆಹಿಡಿಯಲು ತಿತಿಮತಿ ಗ್ರಾಮದ ಮತ್ತಿಗೋಡು ಆನೆ ಶಿಬಿರದಿಂದ ಭೀಮಾ ಹಾಗೂ ಮಹೇಂದ್ರ ಎಂಬ ಎರಡು ಸಾಕಾನೆಗಳ ಸಹಾಯದಿಂದ ಮುಂದಾಗಿತ್ತು. ಆದರೆ ರಾತ್ರಿಯಾಗಿರುವುದರಿಂದ ಕಾರ್ಯಾಚರಣೆ ನಡೆಸಲು ಕಷ್ಟವಾಗಿದ್ದರಿಂದ ಗುರುವಾರ ಬೆಳಿಗ್ಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದ ಸಂದರ್ಭ ಶಾರ್ಪ್ ಶೂಟರ್ ರಂಜನ್ ಹಾಗೂ ಮಾವುತರಾದ ಗುಂಡಾ ಅವರ ಮೇಲೆ ಹೆಜ್ಜೆಯನ್ನು ದಾಳಿ ನಡೆಸಿದೆ. ತಕ್ಷಣ ರಂಜನ್ ಅವರಿಂದ ಪ್ರಥಮ ಚಿಕಿತ್ಸೆಗಾಗಿ ಶೆಟ್ಟಿಗೇರಿ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ.
ಇನ್ನು ಮುಚ್ಚಿ ಬಿಟ್ಟಿಲ್ಲ, ಅಕ್ಕಲಿಂಜ ಟ್ರೈ ಮಾಡಿದ್ರು ಅಲ್ಲ ಅಚ್ಚುಕಟ್ಟಿನಂತೆ ಬಂದಿದ್ದು. ಸ್ನಾನಕ್ಕೆಂದು ತೆರಳಿದ್ದ ಯುವಕ ನದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದ ಕುವಲೇಕಾಡು ಎಂಬಲ್ಲಿ ಘಟನೆ ನಡೆದಿದ್ದು, ಕಕ್ಕಬ್ಬೆ ಕುಂಜಿಲ ವಾಟೆಕಾಡು ಗ್ರಾಮದ ನಿವಾಸಿ ದೇವಯ್ಯ ಮೃತ ದುರ್ದೈವಿಯಾಗಿದ್ದಾರೆ. ಕುವಲೇಕಾಡು ಗ್ರಾಮದ ಕುಪ್ಪೊಟ್ಟು ಹೊಳೆಗೆ ಸ್ನಾನಕ್ಕೆ ತೆರಳಿದಾಗ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ದೇವಯ್ಯ ಸಾವನ್ನಪ್ಪಿದ್ದಾರೆ. ಕುಂಜಿಲ ವಾಟೆಕಾಡು ಗ್ರಾಮದಿಂದ ತಮ್ಮನೊಂದಿಗೆ ತೋಟದ ಕೆಲಸಕ್ಕೆ ತೆರಳಿದ್ದ ದೇವಯ್ಯ ಬಿಸಿಲಿನ ತಾಪದಿಂದ ನದಿಯಲ್ಲಿ ಸ್ನಾನಕ್ಕಿಳಿದಾಗ ದುರ್ಘಟನೆ ನಡೆದಿದ್ದು, ಸ್ಥಳೀಯರ ಸಹಕಾರದಿಂದ ಮೃತದೇಹವೊಂದ ಮೇಲೆತ್ತಲಾಯಿತು. ಸ್ಥಳಕ್ಕೆ ದಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ ಶೇಕಡ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ ಅಟ್ ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೈನೂರ್ ರೋಡ್, ಮಡಿಕೇರಿ. ಬೆಡ್ರೂಮ್ ಫರ್ನಿಚರ್ ಸ್ಯಾಡ್ ₹29,990 ಓನ್ಲಿ. ಡಬಲ್ ಕಾಟ್, ಮ್ಯಾಟ್ರೆಸ್, ಟೂ ಪಿಲ್ಲೋಸ್, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್. Full house furniture set ₹59,990 only. 3+1+1 sofa set, dining table with 4 chairs, tipoy, double cot, mattress, pillow, 2-door wardrobe, side box and dressing table. Bedroom sofa set 3+1+1 ₹13,800 only. Wooden dining table with 4 chairs ₹15,600 only. Wooden double cot ₹10,990 only. Single cot ₹6,990 only. Corner sofa set ₹18,999. 2-door wardrobe ₹6,990. Dining table chair ₹1,750 only. This year-end bumper offer limited period only. Visit today for quality furnitures, Wood Look Furniture and Interiors. All Vessel Tower, Near Karnataka Bank, Koyanur Road, Madikeri. Mobile 9606-766-877. Wood Look Furnitures, Big Sale, Madikeri. Business Investment ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡೆ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಡಿಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರ್, ಅ ಟ್ರೂ ಗಾರ್ಡನ್ ಆಫ್ ಡ್ರೀಮ್ಸ್. ಯೋರ್ ಚೈಲ್ಡ್ ಎಂಜಾಯ್ಸ್ ಅಟ್ಮೋಸ್ಟ್ ಫ್ರೀಡಮ್ ಹಿಯರ್ ಅಂಡ್ ಅಟ್ ದ ಸೇಮ್ ಟೈಮ್ ಡಿವೆಲಪ್ಸ್ ದ ಡಿಸಿಪ್ಲಿನ್ ಟು ಎಂಜಾಯ್ ದ ಫ್ರೀಡಮ್ ಇನ್ ರೆಸ್ಪಾನ್ಸಿಬಲ್ ವೇಸ್. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards.
From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. Pritiya Sanketa Aliyata Sambandha Nakuvina Samdalya Hita Snehata Bandhavya Olavina Taditvani Tantide Sandasa Chinnada Pratihani Tantide Samrama Muliya Jewels Kana Kana Talu Ananta Muliya Jewels Kana Kana Talu Saundarya Muliya Jewels Kana Kana Talu Ananta Muliya Jewels Kana Kana Talu Saundarya Muliya Jewels Creating Happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ವಿರಾಜಪೇಟೆ ಬಿಟ್ಟಂಗಾಲ ಗ್ರಾಮದ ಕಂಪನಿ ಮೊಟ್ಟೆಯ ಪ್ರಾರ್ಥನಾ ಮಡಪುರ ಶ್ರೀ ಮುತ್ತಪ್ಪ ದೇವಾಲಯದ 32ನೇ ವರ್ಷದ ಮುತ್ತಪ್ಪ ತೆರೆ ಮಹೋತ್ಸವ 2 ದಿನಗಳ ಕಾಲ ನಡೆದು ಸಂಪನ್ನಗೊಂಡಿತು. ಮಂಗಳವಾರ ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಧ್ವಜಾರೋಹಣ, ಸಮೀಪದ ಕಣ್ಣಂಬಾಡಿ ಅಮ್ಮನ ಪೂಜೆ ನೆರವೇರಿತು. ರಾತ್ರಿ 8ರ ಸಮಯದಲ್ಲಿ ಮುತ್ತಪ್ಪನ್ ವೆಳ್ಳಾಟಂ, ಗುಳಿಗನ್ ವೆಳ್ಳಾಟಂ ನಡೆದು ಭಕ್ತರಿಗೆ ಅನ್ನಸಂತರ್ಪಣೆ ನೆರವೇರಿತು. ಬಳಿಕ ವಸೂರಿ ಮಾಲಾ, ತೋಟಂ ತೆರೆ ನಡೆಯಿತು. ಬುಧವಾರ ಪ್ರಾತಃಕಾಲ ಗುಳಿಗನ್ ತೆರೆಯಿಂದ ದ್ವಿತೀಯ ದಿನದ ಉತ್ಸವ ಆರಂಭವಾಯಿತು. ಶ್ರೀ ಮುತ್ತಪ್ಪನ್ ಮತ್ತು ತಿರುವಪ್ಪನ್ ತೆರೆ ನಡೆಯಿತು. ಉತ್ಸವದ ಕೊನೆಯಲ್ಲಿ ವಸೂರಿ ಮಾಲಾ ತೆರೆ ನಡೆದು ಭಕ್ತರಿಗೆ ಅನ್ನಸಂತರ್ಪಣೆ ನಡೆದು ಉತ್ಸವ ಕೊನೆಗೊಂಡಿತು. ಇದೇ ತಾರೀಕು 7ರಂದು ಪೊನ್ನಂಪೇಟೆ ತಾಲೂಕು ತಾವಳಗೇರಿ ಮುಂದುನಾಡು ಕೊಡವ ಸಮಾಜದಲ್ಲಿ ಕೊಡವ ಕೂಟಾಳಿಯಾಡ ಕೂಟದ ಕೊಡವ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಕಬ್ಬಚ್ಚಿರ ರಶ್ಮಿ ಕಾರ್ಯಪ್ಪ ಕೊಡವ ಭಾಷೆಯಲ್ಲಿ ಬರೆದ ಪೆತ್ತವಡ ಆರೈಕೆ ಎಂಬ ಕೊಡವ ಜನಾಂಗದ ಸಂಪ್ರದಾಯದಂತೆ ಗರ್ಭಿಣಿ ಮತ್ತು ಬಾಣಂತಿಯರನ್ನು ಆರೈಕೆ ಮಾಡುವ ವಿವರವುಳ್ಳ ನೂತನ ಕೊಡವ ಪುಸ್ತಕದ ಬಿಡುಗಡೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯು ನಡೆಸಿದ್ದ ಕೊಡಗರ ಚುಪ್ಪಿ ಕೋಗಿಲೆಯ ಭಾಗ 3ರ ಗಾಯನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದ ಸ್ಪರ್ಧಿಗಳಿಗೆ ಟಾಪ್ 10 ಸ್ಥಾನ ಪಡೆದ ಮಕ್ಕಳಿಗೆ, ಸ್ಪರ್ಧೆಯಲ್ಲಿ ಸತತ 3 ವರ್ಷ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸಂಘಟನೆಯು ಈ ಹಿಂದೆ ಟಿ ಶೆಟ್ಟಿಗೇರಿಯ ರೂಟ್ಸ್ ಶಾಲೆಯಲ್ಲಿ ನಡೆಸಿದ ಪದ್ಧತಿ ಪಡಿಪು ಶಿಬಿರದಲ್ಲಿ ಪಾಲ್ಗೊಂಡು ಸಂಬಂಧ ಅಡುಕುವ ಪದ್ಧತಿ ಕಲಿತ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ, ನೆನಪಿನ ಕಾಣಿಕೆ ಮತ್ತು ಮದುವೆಯಲ್ಲಿ ಸಂಬಂಧ ಅಡುಕುವ ಪದ್ಧತಿ ನಡೆಸಿದ ಶಿಬಿರಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಹಿಂದೆ ಟಿ ಶೆಟ್ಟಿಗೇರಿ ಕೊಡವ ಸಮಾಜದಲ್ಲಿ ನಡೆಸಿದ್ದ
ಆಟು ಪಾಟು ಪಡಿಪು ಶಿಬಿರದಲ್ಲಿ ಕತ್ತಿಯಾಟು ಕಲಿತ ಶಿಬಿರಾರ್ಥಿಗಳಿಗೆ ಮಾನ್ಯತೆ ಕಾಗದ ನೆನಪಿನ ಕಾಣಿಕೆ ನೀಡಲಾಯಿತು. ಕೊಡವ ಕೂಟಾಳಿಯಾಡ ಕೂಟದ ಅಧ್ಯಕ್ಷ ಚಂಗುಲಂಡ ಸೂರಜ್, ದಾನಿಗಳಾದ ಕೊಂಗಾಂಡ ಕಾಶಿ ಕಾರ್ಯಪ್ಪ, ಬಯವಂಡ ಮಹಾಬಲ ಹಾಗೂ ತಾವಳಗೇರಿ ಮುಂದನಾಡು ಕೊಡವ ಸಮಾಜದ ಅಧ್ಯಕ್ಷ ಕೈಬಿಲೀರ ಹರೀಶ್ ಅಪ್ಪಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ಗೌಡ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ಮೇ 18 25 ಗೌಡ ಫುಟ್ಬಾಲ್ ಟ್ರೋಫಿ ಮತ್ತು ಮರಗೋಡು ವ್ಯಾಪ್ತಿಯ ಗ್ರಾಮಗಳಿಗೆ ಸೀಮಿತಗೊಂಡು ಯೂನಿಟಿ ಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಅಕಾಡೆಮಿ ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಗೋಡು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 7ನೇ ವರ್ಷದ ಗೌಡ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದರು. ಕಳೆದ ಬಾರಿಯ ಪಂದ್ಯಾವಳಿಗೆ ಸಮುದಾಯ ಬಾಂಧವರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಈ ಬಾರಿ ಮೊದಲ 64 ತಂಡಗಳಿಗೆ ಆದ್ಯತೆ ನೀಡಲಾಗಿದೆ. ಪ್ರವೇಶ ಶುಲ್ಕ 3,000 ರೂಪಾಯಿ ಇದ್ದು ಆಸಕ್ತ ತಂಡಗಳು ಮೇ 5 ಒಳಗಾಗಿ ತಂಡಗಳ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ 70,000, ದ್ವಿತೀಯ 50,000, ತೃತೀಯ ಹಾಗೂ 4ನೇ ಬಹುಮಾನ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ ಎಂದರು. ಫಸ್ಟ್ 64 ಟೀಮ್ಸಿಗೆ ನಾವು ಆದ್ಯತೆಯನ್ನು ಕೊಡ್ತೋಳೋ ಹಾಗೆ ಈ ವರ್ಷದ ಈ ಟ್ರೋಫಿ ಮೇ 18 ಶುರು ಆಗ್ತಾ ಉಂಟು. ಹಾಗೆ ಅದರ ಒಂದು ಫೈನಲ್ 25 ಇದ್ದದೆ. ಹಾಗೆ ಈ ವರ್ಷ ಮೊದಲ ಫಸ್ಟ್ ಪ್ರೈಸ್ 70,000 ಕ್ಯಾಶ್ ಆಗಿದ್ದದೆ. ಅದೇ ರೀತಿ ಒಂದು ಟ್ರೋಫಿ ಸಹ ಇದ್ದಾರೆ. ಹಾಗೆ ಗೌಡ ಫುಟ್ಬಾಲ್ ಟ್ರೋಫಿ 7th ನಾವು ಈ ವರ್ಷ ಆಲಿಟ್ಟಿದ್ದೀವಿ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಲಿ ಫಸ್ಟ್ ಪ್ರೈಸ್ ಕ್ಯಾಶ್ ಪ್ರೈಸ್ 70,000, ಹಾಗೆ ಒಂದು ಟ್ರೋಫಿನೂ ಇರ್ತದೆ. ಸೆಕೆಂಡ್ 50,000 ಪ್ಲಸ್ ಟ್ರೋಫಿ, ಥರ್ಡ್ ಆ್ಯಂಡ್ ಫೋರ್ತ್ 10,000 ಆ್ಯಂಡ್ ಟ್ರೋಫಿ. ಓಕೆ, ಸೊ ಈ ಒಂದು ಟೂರ್ನಮೆಂಟ್ ಮೇ 18 ಮೇ 25 ನಡೀತದೆ. ಹಾಗೆ ಈ ಒಂದು ಟೂರ್ನಮೆಂಟ್ಲಿ ಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಬಡವಂಡ್ರ ಸುಜಯ್, ಉಪಾಧ್ಯಕ್ಷ ಪಾಂಡನ ಋಷಿಕೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. NIIPOC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning.
We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-commerce under the able guidance of the subject experts. Empowering Entrepreneurship at Nalanda International Independent Pre-University College. Now, admissions are open. Bharati Radio House, Madikeri. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕಾ ಅಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳೊಂದಿಗೆ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ, ಮಡಿಕೇರಿ. ಫೋನ್ 0872-295-021, ಮೊಬೈಲ್ 9972-667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ಜೆಡ್ ಆರ್ ಎನ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯ ವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ ಶೇಕಡ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ಜೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ವಿರಾಜಪೇಟೆ ಸಂತ ಅನ್ನಮ್ಮ ದೇವಾಲಯದ ಭಕ್ತಕೂಟ ಮತ್ತು ದೇವಾಲಯಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ವತಿಯಿಂದ ಚರ್ಚಿನ ಸಭಾಂಗಣದಲ್ಲಿ ಚರ್ಚಿನ ಆಸ್ತಿ ಭೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಸಭೆಯಿಂದ ಕರೆಯಲಾಗಿತ್ತು. ಈ ಸಂದರ್ಭ ಮಾತನಾಡಿದ ನಿವೃತ್ತ ಡಿಡಿಪಿಐ ಪಿಎಸ್ ಮಚ್ಚಾಡೋ, ವಿರಾಜಪೇಟೆ ಸಂತ ಅನ್ನಮ್ಮ ದೇವಾಲಯಕ್ಕೆ 250 ವರ್ಷಗಳಷ್ಟು ಇತಿಹಾಸವಿದೆ. ಒಟ್ಟು 45 ಎಕರೆ ಕಾಫಿ ತೋಟವನ್ನು ಹಾಗೂ 35 ಎಕರೆಯಷ್ಟು ಗದ್ದೆಯನ್ನು ಉದಾರವಾಗಿ ಪೂರ್ವಜರು ದೇವಾಲಯಕ್ಕೆ ನೀಡಿದ್ದಾರೆ. ಇದರಿಂದ ಬರುವ ಆದಾಯಗಳಿಂದ
ಮೈಸೂರಿಂದ ಧರ್ಮ ಕೇಂದ್ರಕ್ಕೆ ಸಂದಾಯವಾಗ್ತಾ ಇದೆ. ಇದೀಗ ಮೈಸೂರು ಕೇಂದ್ರದ ಆಡಳಿತಾಧಿಕಾರಿಗಳು ಇಲ್ಲಿನ ಧರ್ಮಗುರುಗಳಿಗೆ ಭಕ್ತಾದಿಗಳಿಗೆ ತಿಳಿಯದಂತೆ ಈ ಜಾಗವನ್ನೆಲ್ಲ ಪರರಿಗೆ ಭೋಗ್ಯಕ್ಕೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಇದು ನಮ್ಮೆಲ್ಲ ಭಕ್ತರಿಗೆ ನೋವು ತಂದಿದೆ. ಈ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ತಮ್ಮ ಆದೇಶವನ್ನು ಹಿಂಪಡೆಯಬೇಕು ಅಥವಾ ಯಥಾಸ್ಥಿತಿಯನ್ನು ಕಾಪಾಡಬೇಕು, ಇಲ್ಲವಾದರೆ ಭಕ್ತರಿಂದ ಸಾಮೂಹಿಕ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ನೀಡಿದರು. ಸಮಿತಿ ಇದೆ ಸರ್, ಇಲ್ಲಿ ಐದು ಸದಸ್ಯರಿದೆ. ಹಣಕಾಸಿನ ಸಮಿತಿ ಧರ್ಮ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿದೆ. ಅದು ಧರ್ಮ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿರುವ ಹಣಕಾಸು ಸಮಿತಿ ಅಲ್ಲ, ಧರ್ಮ ಕೇಂದ್ರಕ್ಕೆ ಬರುವಂತ ಅಧೀನಕ್ಕೆ ಬರುವಂತ ಎಲ್ಲ ಸಂಪತ್ತಿನ ಮೂಲಗಳ ನಿರ್ವಹಣೆಯನ್ನ ಅಥವಾ ಅದರ ಮೇಲ್ವಿಚಾರಣೆ ಅಥವಾ ಅವರ ಗಮನಕ್ಕೆ ಬರಬೇಕು, ಹಣಕಾಸಿನ ಸಮಿತಿ ಗಮನಕ್ಕೆ ಬರಬೇಕು. ಸೊ ಆ ಒಂದು ಉದ್ದೇಶದಲ್ಲಿ ಅವರು ಈ ಒಂದು ಹಣಕಾಸಿನ ಸಮಿತಿಯ ಒಂದು ಕಮಿಟಿ ತೀರ್ಮಾನ ಮಾಡಿದ್ಯಾ? ಡಯಾಲಿಸಿಸ್ ಲೆವೆಲ್ ಇದೆ. ಹಾಗಾದ್ರೆ ಅದಕ್ಕೆ ಮುಖ್ಯಸ್ಥರಂತ ಯಾರನ್ನ ಮಾಡಿದ್ದೀರಾ? ಇದರಲ್ಲಿ ಇವಾಗ ನಮ್ಗೆ ತಿಳಿದಿದೆ, ಇಬ್ರು ಒಬ್ರು ಬಿಸ್ನೆಸ್ ಮ್ಯಾನು, ಒಬ್ರು ಈ ಲ್ಯಾಂಡ್ ಡೀಲಿಂಗ್ ಮಾಡುವಂತವ್ರು, ಇನ್ನೊಬ್ರು ಬ್ಯಾಂಕ್ ಅವರು, ಇನ್ನೊಬ್ರು ವಿಮಾ ಇಲಾಖೆಯವರು, ಇಷ್ಟು ನಾಲ್ಕು ಜನ. ಸಭೆಯಲ್ಲಿ ಜೋಕಿಂ ಮಾತನಾಡಿ, ವಿರಾಜಪೇಟೆ ಧರ್ಮ ಕೇಂದ್ರ ಅಡಿಯಲ್ಲಿ ಜಿಲ್ಲೆಯ ಸಿದ್ದಾಪುರ, ಅಂಬತ್ತಿ, ಪಾಲಿಬೆಟ್ಟ, ಕೆದಮಳ್ಳೂರು, ಆರ್ಜಿ, ಪೊನ್ನಂಪೇಟೆ, ಕುಟ್ಟಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಧರ್ಮ ಕೇಂದ್ರಗಳು ವ್ಯಾಪ್ತಿಗೆ ಬರುತ್ತವೆ. ಜಿಲ್ಲೆಯ ವಿವಿಧೆಡೆ ಸ್ಥಾಪನೆಗೊಂಡಿರುವ ಧರ್ಮ ಕೇಂದ್ರಗಳಿಗೆ ತನ್ನದೇ ಆದ ಚರ ಆಸ್ತಿ ಹೊಂದಿರುತ್ತೆ. ವಿರಾಜಪೇಟೆ ಧರ್ಮ ಕೇಂದ್ರಕ್ಕೆ 500ಕ್ಕೂ ಹೆಚ್ಚು ಕುಟುಂಬಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇಣಿಗೆಯಿಂದ ನೀಡುತ್ತಾ ಬರ್ತಾ ಇವೆ. ಧರ್ಮ ಕೇಂದ್ರ ಹೊಂದಿರುವ ಆಸ್ತಿಗಳ ಮೂಲ ದಾಖಲೆಗಳಲ್ಲೂ ಕೂಡ ವಿರಾಜಪೇಟೆ ಧರ್ಮಗುರುಗಳ ಹೆಸರಲ್ಲಿ ದಾಖಲಾಗಿದೆ. ಆದರೆ ಕಾಫಿ ತೋಟ, ಗದ್ದೆಗಳಿಂದ ಬರುವ ಆದಾಯ ಎಲ್ಲವೂ ಕೂಡ ಮೈಸೂರು ಧರ್ಮ ಕೇಂದ್ರಕ್ಕೆ ಹೋಗ್ತಾ ಇವೆ. ಯಾವುದೇ ಹಣ ಇಲ್ಲಿಗೆ ಸಂದಾಯವಾಗ್ತಾ ಇಲ್ಲ. ಇದೀಗ ಏಕಾಏಕಿ ಈ ಆಸ್ತಿಗಳೆಲ್ಲ ಇತರರಿಗೆ ಭೋಗ್ಯಕ್ಕೆ ನೀಡಿರುವುದು ಸಮಂಜಸ ಅಲ್ಲ. ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಮುಖ್ಯ ಸಾರಾಂಶ ಅಂದರೆ, ಕೆಲವು ದಿನಗಳಿಂದ ಒಂದು ನಮಗೆ ಒಂದು ಮಾಹಿತಿ ಬಂದಿದೆ ನಮ್ಮ ಧರ್ಮ ಕೇಂದ್ರಕ್ಕೆ, ನಮ್ಮ ಸ್ವಾಧೀನದಲ್ಲಿರುವಂಥ ಒಂದು ತೋಟವನ್ನು, ಆರ್ಜಲಿರುವಂಥ ತೋಟವನ್ನು ಭೋಗ್ಯಕ್ಕೆ ಕೊಡುವ ಬಗ್ಗೆ ನಮಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳಿಗಾಗಲಿ ಅಥವಾ ನಮ್ಮ ಪಾಲನಾ ಸಮಿತಿಗಾಗಲಿ ಅಥವಾ ನಮ್ಮ ಹಣಕಾಸು ಸಮಿತಿಗಾಗಲಿ ಅಥವಾ ನಮ್ಮ ಭಕ್ತ ವಿಶ್ವಾಸಿಗಳ ಗಮನಕ್ಕೆ ಬಂದಿರುವುದಿಲ್ಲ. ಕಳೆದ 3-4 ದಿವಸಗಳಿಂದ ನಾವು ನಮ್ಮ ಧರ್ಮಗುರುಗಳನ್ನು ಕೇಳಿದಾಗಲೂ ಅದಕ್ಕೆ ಸರಿಯಾದ ಮಾಹಿತಿ, ಅದರ ಬಗ್ಗೆ ಸಾರಾಂಶಗಳನ್ನು ಈ ಸಭೆಯಲ್ಲಿ ನಾವು ಮಂಡಿಸ್ತಿದ್ದೀವಿ. ನಮಗೆ ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಈ ಒಂದು ಸ್ವಾಗತ ಭಾಷಣ ಮಾಡಿಸ್ತೀವಿ. ಮಚ್ಚೋಡ ಸರ್, ಹಲವಾರು ಉದ್ಯೋಗ ಬಂದಿದ್ದಾರೆ, ಯೋಗಿಮ್ ಅವರು, ಮರವಿನ್ ಲೋಬು, ಸ್ಟ್ಯಾನಿ ಅವರು, ಇನ್ನಿತರರೆಲ್ಲ ಬಂದಿದ್ದಾರೆ. ಹಾಗೂ ಯುವಕರ ಸಂಘದವರು ಬಂದಿದ್ದಾರೆ, ಹಾಗೂ ಸ್ನೇಹಿತ ಸಂಘದವರು ಬಂದಿದ್ದಾರೆ, ಹಾಗೂ ವಿಚಾರ ಗ್ರಹಿಸರು ಬಂದಿದ್ದಾರೆ. ಇವರಿಗೆಲ್ಲ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ದಾಪಕ್ಲು ಸಮೀಪದ ದೊಡ್ಡಪುಲಿಕೋಟು ಗ್ರಾಮದ ಕೋಟೆ ಭಗವತಿ ದೇವರ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ, ವಿಜೃಂಭಣೆಯಿಂದ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದ ಉತ್ಸವದಲ್ಲಿ ಊರ ಮತ್ತು ಪರವೂರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಉತ್ಸವದ ಅಂಗವಾಗಿ ಅಂದಿ ಬಳಕ್ ಮಹಾಪೂಜೆ, ಎತ್ತು ಪೋರಾಟ, ಪಟ್ಟಣಿ ದೇವಿಯ ದರ್ಶನ ಬಲಿ, ತೀರ್ಥಪ್ರಸಾದ ವಿತರಣೆ, ಬಳಿಕ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಳಕಾಟು ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಬಳಿಕ ಕಾವೇರಿ ನದಿಯಲ್ಲಿ ದೇವಿಯ ಜಳಕದ, ನಂತರ ದೇವಾಲಯದ ಸುತ್ತ ದೇವರ ನೃತ್ಯ ಬಲಿ ಜರುಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಂಗಳವಾರ ಉತ್ಸವ ಸಂಪನ್ನಗೊಂಡಿತ್ತು. ಧಾರ್ಮಿಕ ಪೂಜಾ ಕೈಂಕರ್ಯವನ್ನು ದೇವಾಲಯದ ಮುಖ್ಯ ಅರ್ಚಕ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭ ಆಡಳಿತ ಮಂಡಳಿ ಅಧ್ಯಕ್ಷ ಅಪ್ಪಚ್ಚಿರ ತಮ್ಮಯ್ಯ, ಉಪಾಧ್ಯಕ್ಷ ಮಣವಟ್ಟಿರ ಮುದ್ದಯ್ಯ, ಮುಕ್ಕಾಟಿರ ಸುತನ್ ಸುಬ್ಬಯ್ಯ, ಕಾರ್ಯದರ್ಶಿ ಕರವಂಡ ಲವಾನಾಣಯ್ಯ, ದೇವಾಲಯದ ತಕ್ಕರಾದ ಪೆಬ್ಬಟ್ಟಿರ ಕುಶಾಲಪ್ಪ, ಕರವಂಡ ರವಿ ಬೊಪ್ಪಂಡ, ಆಡಳಿತ ಮಂಡಳಿ ನಿರ್ದೇಶಕ ಸದಸ್ಯರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ದಾಪಕ್ಲು. Thank you.